ಅರ್ಚಕರೇ, ಒಂದು ಅರ್ಚನೆ ಮಾಡಿ. ಹೆಸರು ಮಹಾಲಕ್ಷ್ಮಿ ತಾನೇ ಅಮ್ಮ? ಅಲ್ಲ, ಭದ್ರಲ ಹೆಸರಲ್ಲೇ ಅರ್ಚನೆ ಮಾಡಿ. ನನ್ನ ಹೆಸರಿನಲ್ಲಿ ಅದೇನು ಎತ್ತಿಗೆಮ್ಮ? ನನ್ನ ಹೆಸರಿನಲ್ಲಿ ಅರ್ಚನೆ? ಬಾಭದ್ರಣ್ಣ, ಸಮಯಕ್ಕೆ ಸರಿಯಾಗಿ ಬಂದೆ. 100 ವರ್ಷ ಆಯಸ್ಸು ನಿನಗೆ. 100 ವರ್ಷ ಏನು ಸ್ವಾಮಿ, ಇಂಥ ಅತ್ತಿಗೆಮ್ಮನೆ ಸಿಕ್ಕೋ ಹಾಗಿದ್ರೆ 1000 ಜನ್ಮ ಬೇಕಾದರೂ ಸಂತೋಷವಾಗಿ ಹೊಟ್ಟು ಬರ್ತೀನಿ. ತೀರ್ಲಲ್ಲಪ್ಪ, ಕೈ ಕಳ್ಕೊ, ಹೂ ಮುಟ್ಟು, ಅರ್ಚನೆ ಮಾಡ್ಬೇಕಲ್ಲ. ಓಹೋಹೋ, ಅರ್ಚನೆ ಮಾಡೋದಕ್ಕೆ. ನಮ್ಮ ಸಹಕಾರದು ಸಹಕಾರ ದುರ್ಗಮ್ಮದು ತಗೊಳ್ಳಿ, ರುದ್ರಾಭಿಷೇಕ ಮಾಡಿ. ಮಾಡಿದ್ದೀನಿ ಅಲ್ಲ, ಏನ್ರಿ ಏನ್ರಿ ನಿಮ್ಮ ಪ್ರವಾಹ? ಪೂಜೆ ಅರ್ಧ ಮುಹೂರ್ತದಲ್ಲಿ ಬಿಡಬಾರ್ದು ಸ್ವಾಮಿ, ಸ್ವಲ್ಪ ತಡೀರಿ, ಮಾಡಿಕೊಡ್ತೀನಿ. ಓಂ ನಾರಾಯಣಾಯ ನಮಃ, ಓಂ ಕೇಶವಾಯ ನಮಃ, ಓಂ ಗೋತ್ರಾಯ ನಮಃ. ಪೂಜಾರಪ್ಪನವರೇ, ಯಾರಿಗೆ ಹೇಳ್ತಾ ಇದ್ರಿ, ಏನ್ ಹೇಳ್ತಾ ಇದ್ರಿ ಅನ್ನೋದನ್ನ ತಿಳ್ಕೊಂಡು ಮಾತಾಡಿ. ಬಂದಿರೋರು ಓರ್ ಹಿರಿಯರು, ಸಹಕಾರ ಸಿದ್ದಪ್ಪನವರು ಮೊದಲು ಅವ್ರದು, ಆಮೇಲೆ ಮಿಕ್ಕ ಅವ್ರದು. ರೀ ಇಲ್ಲಿ ನಿಂತಿರೋ ನಮ್ಮ ಅಪ್ಪನ ಎದುರಿಗೆ ಯಾರು ಹಿರಿಯರು ಯಾರು ಕಿರಿಯರು ಅನ್ನೋದು ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪೂಜೆ ಅರ್ಧ ಮರದಲ್ಲಿ ಬಿಡುದು ನಮ್ಮ ವೃತ್ತಿ ಧರ್ಮ ಅಲ್ಲ, ಸ್ವಲ್ಪ ಇರಿ, ಮಾಡಿಕೊಡ್ತೀನಿ. ಬಂದಿದ್ದು ಯಾರು ಅಂತ ಕೊಡಿದೀರಾ? ಸಹಕಾರ ಸಿದ್ದಪ್ಪ, ನಮ್ಮ ಅಪ್ಪ. ಹೌದು ತಾಯಿ, ನಮಗ್ ಗೊತ್ತಿದೆಯಮ್ಮ, ಎಲ್ಲಾರು ಅಪ್ಪನವ್ರ ಅಪ್ಪ. ಇಲ್ಲಿ ನಿಂತಿರುವ ಈ ಮಲ್ಲಿಕಾರ್ಜುನಪ್ಪ ಅವನ ಎದುರಿಗೆ ಎಲ್ಲರೂ ಸೇವಕರೇನಮ್ಮ. ಆಹಾ, ತಿಳ್ಕೊಳ್ಳೋಂತ ಮನುಷ್ಯರಿಗೆ ಇದಕ್ಕಿಂತಲೂ ಬೇಕಪ್ಪ. ಚಿನ್ನದಂತ ಮಾತನಾಡಿದ್ರಿ ಪೂಜಾರಪ್ಪನವ್ರೇ, ಮುತ್ತನಂತ ಮಾತನಾಡಿದ್ರಿ. ಮುಚ್ಚ ಬಾಯಿ, ನಿನ್ನೇನೋ ಕರೆದಿದ್ದೆ ಇಲ್ಲಿಗೆ. ನಿಮಗ್ ಹೇಳಿಲ್ಲ ಸಾವುಕಾರಿ ನಾನು? ಅಯ್ಯೋ ಬಿಕನಾಸಿ, ಹಳೆ ಬಿಕನಾಸಿ, ನೀನು ಬೇವರ್ಸಿ. ಮತ್ ನೋಡಿ ಎತ್ತಿಗಮ್ಮ, ಅವಳ ಕೊಬ್ಬನ ಮಾತನ? ಅಯ್ಯೋ ನೀನು ಮಾತು ಕೇಳ್ತಿಲ್ಲ, ಸುಮ್ಮನೆ ಕೇಳ್ತೀನಿ. ನಿಮಗೋಸ್ಕರ ಸುಮ್ಮನೆ ಇರೋದು, ಇಲ್ಲ ಅಂದಿದ್ರೆ ಇಷ್ಟೊತ್ತು ಈಗಾಗಲೇ. ನಾವು ಅಷ್ಟೇ ಮಹಾಲಕ್ಷ್ಮಿ, ನಿನ್ನ ಮುಖ ನೋಡ್ಕೊಂಡು ಸುಮ್ಮನಿದ್ದೀವಿ, ಇಲ್ಲದಿದ್ರೆ ಇವನ್ನ. ಸಾವುಕಾರ, ಎಲ್ಲ ಯೋಚನೆ ಮಾಡೋ ಟೈಮ್ ಕೊಡಿ, ಬಂದಿದೆ ಬನ್ನಿ. ಇವನೊಬ್ಬನೇ ದೊಡ್ಡ ಗನ್ಸು ಮಾಡಿ ಪೂಜಾರಪ್ಪನವರೇ, ಪೂಜೆನಾ. ಓಂ ನಾರಾಯಣಾಯ ನಮಃ, ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ.